कुमटा तालूकिन मूरूर प्रगति विद्यालय नूतन आरंभगोंड यक्षगान शालेयन्न यक्षगान अकाडेमिया माजी अध्यक्षराद डॉक्टर जीएल हेगड़े उद्घाटिसिदरु। यक्षगान शालेयन्न उद्घाटिसिद यक्षगान अकाडेमिया माजी अध्यक्षराद डॉक्टर जीएल हेगड़े मातनाडि, यक्षगान मूलतः आराधना कले पूजा मनोभावनेयिंद ಪ್ರಾರಂಭವಾದ ಈ ಕೂಟ ಕಲೆ ಬೇರೆ ಬೇರೆ ಸ್ವರೂಪವನ್ನು ಪಡೆದು ಇಂದು ಈ ಶ್ರೇಷ್ಠ ಸ್ಥಾನವನ್ನು ಪಡೆದಿದೆ. ಎಂಥವರನ್ನು ಸೆಳೆಯಬಲ್ಲ ಈ ಕಲೆ? ಅಭಿನಯ ಪ್ರಧಾನವಾಗಿ ಸಿದ್ಧ ಸಾಹಿತ್ಯಕ್ಕೆ ಅಭಿನಯಿಸಿ ವ್ಯಾಖ್ಯಾನ ಮಾಡಿ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಬೆಳೆಸಿ ಇಡೀ ಭಾರತ ಪರಂಪರೆಯ ಋಷಿ ಮುನಿಗಳ ಜೀವನ ಸಂದೇಶವನ್ನು ಜನಕ್ಕೆ ತಲುಪಿಸುವ ಮಾಧ್ಯಮವಾಗಿ ಜೀವನದ ತತ್ವಗಳನ್ನು ಜಗತ್ತಿಗೆ ಬೋಧಿಸುತ್ತಿರುವ ಶ್ರೇಷ್ಠರ ಕಲೆ ಯಕ್ಷಗಾನವಾಗಿದೆ. ಯಕ್ಷಗಾನ ವಿಶ್ವವಿದ್ಯಾಲಯ ಬಿದ್ದಂತೆ ಇದೊಂದು ವಿಶ್ವಕೋಶ. ಇದು ಜೀವನದ ಮೌಲ್ಯಗಳನ್ನು ಸಂದೇಶವನ್ನು ಸಾರುತ್ತದೆ. ಬದಲಾವಣೆ ಜಗತ್ತಿನ ಸಹಜ ನಿಯಮ. ಯಕ್ಷಗಾನ ರಂಗದಲ್ಲಿಯೂ ಬದಲಾವಣೆ ಅಪೇಕ್ಷಣೀಯ. ಆದರೆ ಹದ ಬಿಡದೆ ಔಚಿತ್ಯ ಮೀರದೆ ಈ ಕಲೆ ಬೆಳೆಯಲಿ. ಕಲಾಗ್ರಾಮ ಮೂರೂರಿನಲ್ಲಿ ಯಕ್ಷಗಾನ ಶಾಲೆ ತೆರೆದು ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಸಾರ್ವಜನಿಕರಿಗೂ ಅನುಕೂಲವಾಗುವಂತೆ ಈ ಶಾಲೆ ಪ್ರಾರಂಭಿಸುವುದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ನಾವೊಂದ್ಸಲ ಹಾಕಿ ಬಿಡೋಣ ವೇಷವ ಅಂತ ಅನಿಸ್ತದೆ. ಅದಕ್ಕಿರುವ ಮೊದಲನೇ ಸಾಮರ್ಥ್ಯವೇ ಅದು. ಆಮೇಲೆ ನರ್ತನ ಅಂತೂ ಆಯ್ತಲ್ಲ, ಕುಣಿಯೋದು ಅಂತ ನಮ್ಮ ಭಾಷೆಯಲ್ಲಿ ಹೇಳುದು, ಆಟ ಕುಣಿಯೋದು ಅಂತ. ಬರೇ ಕುಣಿಯೋದು ಧೂಳಾರಿಸುವುದು ಯಕ್ಷಗಾನ ಆಗುವುದಿಲ್ಲ. ಅದರಲ್ಲಿ ಪ್ರಧಾನವಾಗಿ ಬೇಕಾದದ್ದು ನೃತ್ಯ, ಅಭಿನಯ. ಈ ಅಭಿನಯ ಪ್ರಧಾನವಾಗಿ ಒಂದು ಸಿದ್ಧ ಸಾಹಿತ್ಯ ಹಿಂದೆ ಭಾಗವತನ ಹಾಡಿದ್ದನ್ನ ಅದಕ್ಕೆ ಅಭಿನಯಿಸಿ ಆಮೇಲೆ ವ್ಯಾಖ್ಯಾನ ಮಾಡುವುದು ಅಂತ ಮಾತಿನ ಮೂಲಕ. ಹಾಗಾದ್ರೆ ಇದಕ್ಕೆ ಈ ಉದ್ದೇಶ ಏನು? ಪ್ರತಿಯೊಂದಕ್ಕೂ ಒಂದು ಉದ್ದೇಶ ಬೇಕಲ್ಲ. ಉದ್ದೇಶ ಏನು ಅಂತ ಕೇಳಿದ್ರೆ ಕೇವಲ ಮನೋರಂಜನೆ ಅಲ್ಲ, ಆರಾಧನೆ ಅಂತೂ ಸಹಜವಾದದ್ದು. ಅದರ ಜೊತೆಗೆ ಇಡೀ ನಮ್ಮ ಭಾರತೀಯ ಪರಂಪರೆಯ ಋಷಿಮುನಿಗಳ ಕೊಟ್ಟಂತಹ ಯಾವ ಜೀವನದ ಸಂದೇಶ ಇದೆಯೋ ಆ ಸಂದೇಶವನ್ನು ಜನಕ್ಕೆ ತಲುಪಿಸುವುದು ಬಹಳ ಜವಾಬ್ದಾರಿಯುತವಾದ ಕಾರ್ಯ. ಭಾರತೀಯ ಸಾಹಿತ್ಯ ಪ್ರಕಾರಗಳಲ್ಲಿ ಸಂಸ್ಕೃತದ ಪ್ರಧಾನವಾಗಿರುವ ಒಂದು ಕಾಲದಲ್ಲಿ ಪುರಾಣಗಳು ಹುಟ್ಟಿ ಆ ಜಗತ್ತಿಗೆ ಪುರಾಣದ ಮೂಲಕ ಅನೇಕ ತತ್ವಗಳನ್ನು ಹೇಳುವುದಕ್ಕೆ ಹೊರಟಾಗ ದಶಾವತಾರಗಳ ಕಥೆ ಪ್ರಧಾನವಾಗಿ ಕಾಣುತ್ತದೆ. ನಮಗೆ ದೇವಿ ಭಾಗವತದ ಕಥೆ ಕಾಣುತ್ತದೆ. ಈಗಂತೂ ಎಲ್ಲಿವರೆಗೆ ಬಂದದೆ ಅಂತಂದ್ರೆ ಚಂದಮ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಎಂಆರ್ ನಾಯಕ್ ಮಾತನಾಡಿ, ಯಕ್ಷಗಾನ ನಮ್ಮಲ್ಲಿರುವ ನೈತಿಕತೆಯನ್ನು ಜಾಗೃತಗೊಳಿಸುತ್ತದೆ, ಉದಾತ್ತವಾದ ಆದರ್ಶವನ್ನು ಬೆಳೆಸುತ್ತದೆ. ಕಲೆ ಮತ್ತು ಕಲಾವಿದನಿಲ್ಲದ ಊರು ಹೆಸರಿಗಷ್ಟೇ ಊರಾಗಿರುತ್ತದೆ. ಹಾಗಾಗಿ ಶ್ರೇಷ್ಠವಾದ ಕಲೆಯನ್ನು ಒಪ್ಪಿಕೊಳ್ಳುವಂತೆ ಕರೆ ನೀಡಿದರು. ಎಳೆಯ ಮನಸ್ಸನ್ನ ಎಳೆಯ ವಯಸ್ಸನ್ನ ಹೊಂದಿರುವಂತಹ ನೀವುಗಳು ಪರಿಪೂರ್ಣವಾದಂತಹ ಸುಂದರವಾದಂತಹ ನಮ್ಮ ಪೂರ್ವಜರು ಶ್ರಮ ಸಂಸ್ಕೃತಿಯ ಭಾಗವಾಗಿ ಏನೋ ನಮಗೆ ಬಳವಣೆಯಾಗಿ ಕೊಟ್ಟಿದ್ದಾರೆ. ಇದು ಕೇವಲ ಮನರಂಜನೆ ಕಲೆಯಾಗಿ ಉಳಿದಿಲ್ಲ. ಹಿಂದೆಲ್ಲ ಊರಿನಲ್ಲಿ ನಡೆಯುವಾಗ ಇಡೀ ಊರಿನಲ್ಲಿ ಒಂದು ಸಂಭ್ರಮದ ಹಬ್ಬದ ವಾತಾವರಣ ನಿರ್ಮಾಣವಾಗ್ತಿತ್ತು. ಆದರೆ ಇವತ್ತು ಮನೆಯ ಅಂಗಳದಲ್ಲಿ ಹತ್ತಿರದಲ್ಲಿ ಯಕ್ಷಗಾನವಾದರೂ ಕೂಡ ಎಳೆಯ ಮಕ್ಕಳು ಹೋಗುವುದಿಲ್ಲ. ದೂರದರ್ಶನವನ್ನು ನೋಡುತ್ತಾ ಮೊಬೈಲ್ನಲ್ಲಿ ಕಾಲಹರಣವನ್ನು ಮಾಡ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಈ ಮೊಬೈಲ್ ಆಗಲಿ ದೂರದರ್ಶನ. ಖ್ಯಾತ ಯಕ್ಷಗಾನ ಕಲಾವಿದ ಸುಬ್ರಹ್ಮಣ್ಯ ಹೆಗಡೆ ಕೋಣಾರೆ ಮಾತನಾಡಿ, ಯಕ್ಷಗಾನ ಇಂದು ನಮ್ಮೆಲ್ಲರ ಸಾಂಸ್ಕೃತಿಕ ವೈಭವ. ಅಂತಹ ಕಲೆಯನ್ನ ಆರಾಧಿಸುವ ಮೂಲಕ ನಾವೆಲ್ಲ ಸಂಸ್ಕಾರವಂತರಾಗೋಣ ಎಂದರು. ಎಲ್ಲ ದೇವಸ್ಥಾನಗಳಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ವಿ. ಪ್ರತಿ ವರ್ಷ ಶಾಲೆಯಲ್ಲಿ ಭಾರತೀಯ ಕಲಾ ಕೇಂದ್ರದ 2 ದಿನಗಳ ಕಲೋತ್ಸವವನ್ನು ಸಹ ಮಾಡ್ತಾ ಇದ್ವಿ. ಯಾಕೆ ಮಾಡ್ತಾ ಇದ್ವಿ ಅಂದ್ರೆ ಆವತ್ತು ಮಕ್ಕಳು ಹೆಚ್ಚು ತೊಡಗಿಸಿಕೊಳ್ತಾ ಇದ್ವಿ. ಇವತ್ತು ಯಾಕೆ ಆಗ್ತಾ ಇಲ್ಲ ಅಂದ್ರೆ ಮಕ್ಕಳು ಹೆಚ್ಚು ಅದರಲ್ಲಿ ತೊಡಗಿಸಿಕೊಳ್ತಾ ಇಲ್ಲ, ಹಾಗಾಗಿ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ನಿಮ್ಮ ಶಾಲೆಯ ಜೊತೆಗೆ ಭಾರತೀಯ ಕಲಾ ಕೇಂದ್ರದ ಕಡೆ ನಿಮ್ಮ ಕಣ್ಣು, ನಿಮ್ಮ ದೃಷ್ಟಿ, ನಿಮ್ಮ ಬುದ್ಧಿ ಇರಲಿ ಎನ್ನುವುದನ್ನು ಹೇಳ್ತಾ ನಮ್ಮ ಮೂರರು ಯಕ್ಷಗಾನಕ್ಕೆ ವಿಶೇಷವಾದ ಕೊಡುಗೆಯನ್ನು ಕೊಟ್ಟಿದೆ ಎನ್ನುವುದನ್ನು ತಿಳಿದವರು ಬೇಕಾದಷ್ಟು ಹೇಳಿದ್ದಾರೆ. ಈ ಶಾಲೆ ಇದೆಯಲ್ಲ,
ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ದ ವಿದ್ಯಾನಿಕೇತನ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಆರ್ಜಿ ಭಟ್ ಈ ಭಾಗದ ಹೆಮ್ಮೆಯ ಕಲೆಯಾದ ಯಕ್ಷಗಾನವನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವ ಉದ್ದೇಶದಿಂದ ಈ ಕಾರ್ಯಕ್ಕೆ ಮುಂದಾಗಿದ್ದೇವೆ ತಾವೆಲ್ಲ ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು ಯಕ್ಷಗಾನ ಶಾಲೆಯ ರೂಪುರೇಷೆಯ ಕುರಿತು ಮಾತನಾಡಿದರು ವೇದಿಕೆಯ ಮೇಲೆ ಭಾರತೀಯ ಕಲಾ ಕೇಂದ್ರದ ಸಂಚಾಲಕರಾದ ಡಿಸಿ ಭಟ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವಿದ್ಯಾನಿಕೇತನ ಸಂಸ್ಥೆಯ ಗೌರವಾನ್ವಿತ ಸದಸ್ಯರು ಪ್ರಾಚಾರ್ಯರು ಮುಖ್ಯೋಧ್ಯಾಪಕರು ಪಾಲಕರು ಊರ ನಾಗರಿಕರು ಶಿಕ್ಷಕರು ವಿದ್ಯಾರ್ಥಿಗಳು ಪಾಲ್ಗೊಂಡರು ಜಿವಿ ಹೆಗಡೆ ಸ್ವಾಗತಿಸಿದರು ಗಾಯತ್ರಿ ಹೆಬ್ಬಾರ್ ವಂದಿಸಿದರು ಲೋಕೇಶ್ ಹೆಗಡೆ ಹಾಗೂ ಜಿಆರ್ ನಾಯಕ್ ನಿರೂಪಿಸಿದರು ಸಭಾ ಕಾರ್ಯಕ್ರಮದ ನಂತರ ಶಾಲಾ ಆವರಣದ ಕುಟೀರದಲ್ಲಿ ಯಕ್ಷಗಾನ ಶಾಲೆಯನ್ನು ಉದ್ಘಾಟಿಸಲಾಯಿತು ಕೆನರಾ ಪ್ರೆಸ್ ನ್ಯೂಸ್ ಕುಮಟಾ